mustmaga.com ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಹಾಯ್ ಫ್ರೆಂಡ್ಸ್, ಬ್ಯಾಂಕ್ಗಳು ಕೆಲಸ ಮಾಡೋದು ಹೇಗೆ? ನಾವು ನೀವು ಜಮೆ ಮಾಡಿದ ದುಡ್ಡನ್ನ ಬ್ಯಾಂಕ್ಗಳು ಏನು ಮಾಡ್ತಾವೆ? ಅಷ್ಟೊಂದು ದುಡ್ಡನ್ನ ಬ್ಯಾಂಕ್ಗಳು ದಿವಾಳಿ ಆಗ್ತಿದಾವಲ್ಲ, ಒಂದಾದ್ಮೇಲೆ ಒಂದು. ಈ ರೀತಿ ದಿವಾಳಿ ಆಗೋದು ಯಾಕೆ? ದಿವಾಳಿಯಿಂದ ಪಾರಾಗಲು ಏನು ಮಾಡಬೇಕು? ನಾವು ನೀವು ಕಷ್ಟಪಟ್ಟು ದುಡಿದ ದುಡ್ಡನ್ನು ಅತ್ಯಂತ ನಂಬಿಕೆಯಿಂದ ಬ್ಯಾಂಕಲ್ಲಿ ಇಡ್ತೇವೆ. ಈ ರೀತಿ ಬ್ಯಾಂಕಲ್ಲಿ ದುಡ್ಡು ಇಡೋಕೆ ಯಾವ ಬ್ಯಾಂಕ್ಗಳು ಸೇಫ್ ಎಲ್ಲವನ್ನ ಹೇಳ್ತೀವಿ ಈ ವಿಡಿಯೋವನ್ನು. ಈ ವೆರಿ ಇಂಪಾರ್ಟೆಂಟ್ ವಿಡಿಯೋವನ್ನು ಕಡೆ ತನಕ ಗಮನವಿಟ್ಟು ನೋಡ್ತಾ ಹೋಗಿ. ಇತ್ತೀಚೆಗಷ್ಟೇ ಕೇಂದ್ರ ಸರ್ಕಾರ ಲಕ್ಷ್ಮಿ ವಿಲಾಸ್ ಬ್ಯಾಂಕ್ನಲ್ಲಿ ಹಣ ವಿತ್ಡ್ರಾ ಮೇಲೆ ಲಿಮಿಟ್ ಫಿಕ್ಸ್ ಮಾಡಿದೆ. ತಿಂಗಳಿಗೆ ಒಂದು ಖಾತೆಯಿಂದ 25,000 ರೂಪಾಯಿ ಮಾತ್ರ ತೆಗಿಬೋದು ಅಂತ ರೂಲ್ಸ್ ಮಾಡಿದೆ. ಡಿಸೆಂಬರ್ 16ನೇ ತಾರೀಕಿನವರೆಗೆ ಈ ನಿರ್ಬಂಧ ಮುಂದುವರಿಯುತ್ತೆ. ಬ್ಯಾಂಕ್ನ ಬೋರ್ಡ್ ಆಫ್ ಡೈರೆಕ್ಟರ್ ಜಾಗಕ್ಕೆ ರಿಸರ್ವ್ ಬ್ಯಾಂಕ್ ಈಗ ಆಡಳಿತಾಧಿಕಾರಿಯನ್ನು ನೇಮಕ ಮಾಡಿದೆ. ಕೇಂದ್ರ ಸರ್ಕಾರ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಶಿಫಾರಸಿನ ಮೇರೆಗೆ ಈ ನಿರ್ಧಾರ ಕೈಗೊಂಡಿದೆ. ರಿಸರ್ವ್ ಬ್ಯಾಂಕ್ ಪ್ರಕಾರ ಲಕ್ಷ್ಮೀ ವಿಲಾಸ್ ಬ್ಯಾಂಕ್ನ ಆರ್ಥಿಕ ಸ್ಥಿತಿ ನಿರಂತರವಾಗಿ ಕುಸಿತಾ ಇದೆ. 2019ರಲ್ಲಿ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಮತ್ತು ಮಹಾರಾಷ್ಟ್ರ ಕೋಆಪರೇಟಿವ್ ಬ್ಯಾಂಕ್ ಖಾತೆದಾರರಿಗೂ ಇದೇ ರೀತಿಯ ಪೆಟ್ಟು ಬಿದ್ದಿತ್ತು. ಅದೇ ರೀತಿ ಯೆಸ್ ಬ್ಯಾಂಕ್ ವಿವಾದ ಕೂಡ ಎಲ್ಲರ ಕಣ್ಣ ಮುಂದೆನೇ ಇದೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಬ್ಯಾಂಕ್ನಲ್ಲಿ ಇರುವ ದುಡ್ಡು ಎಷ್ಟರ ಮಟ್ಟಿಗೆ ಸೇಫ್ ಅಂತ ಪ್ರಶ್ನೆ ಮೂಡುತ್ತೆ. ಮನೇಲಿದ್ರೆ ಕಳ್ಳರು ಹೊತ್ಕೊಂಡು ಹೋಗ್ತಾರೆ ಅನ್ನೋ ಕಾರಣಕ್ಕಾಗಿ ಬ್ಯಾಂಕ್ನಲ್ಲಿಟ್ಟರೆ ಸೇಫ್, ಯಾವಾಗ ಬೇಕಾದರೂ ತಗೋಬೋದು, ಬಡ್ಡಿ ಬೇರೆ ಕೊಡ್ತಾರೆ ಅಂತ ನಾವು ಬ್ಯಾಂಕ್ನಲ್ಲಿ ಇಡ್ತೀವಿ. ಇದು ಎಷ್ಟು ಸೇಫ್? ಬ್ಯಾಂಕ್ನಲ್ಲಿರೋ 5 ಲಕ್ಷ ಮಾತ್ರ ಸೇಫ್. ನಿಮಗೆ ಗೊತ್ತೋ ಇಲ್ವೋ, ಬ್ಯಾಂಕ್ನಲ್ಲಿ ನೀವು ಎಷ್ಟು ಬೇಕಾದರೂ ದುಡ್ಡಿಡಬಹುದು. ಆದರೆ ಬ್ಯಾಂಕ್ ಮುಳುಗೋ ಸಮಯದಲ್ಲಿ ನಿಮಗೆ ಸಿಗೋದು 5 ಲಕ್ಷ ರೂಪಾಯಿ ಮಾತ್ರ. ಆದರೆ ಖಾತೆ ತೆರೆಯುವಾಗಲೂ ಬ್ಯಾಂಕ್ ಕೇವಲ 5 ಲಕ್ಷ ರೂಪಾಯಿಗೆ ಮಾತ್ರವೇ ಸೇಫ್ಟಿ ಗ್ಯಾರಂಟಿ ಕೊಡುತ್ತೆ. ನಿಮ್ಮ ಖಾತೆಯಲ್ಲಿರುವ ಹಣದ ಮೇಲೆ 5 ಲಕ್ಷ ರೂಪಾಯಿಗೆ ಮಾತ್ರವೇ ವಿಮೆ ಇನ್ಶೂರೆನ್ಸ್ ಇರುತ್ತೆ. ಅದೇ ಈಗ ನಿಮ್ಮ ಖಾತೆಯಲ್ಲಿ 10 ಲಕ್ಷ ರೂಪಾಯಿ ಇಟ್ಟಿದ್ರೆ ಬ್ಯಾಂಕ್ ಮುಳುಗು ಹೋದರೆ ನಿಮಗೆ ಸಿಗೋದು 5 ಲಕ್ಷ ರೂಪಾಯಿ ಮಾತ್ರ. ಸರ್ಕಾರಿ ಬ್ಯಾಂಕ್ ಸೇಫ್ ಮತ್ತು ಬೆಸ್ಟ್. ಸಾಮಾನ್ಯವಾಗಿ ಎಲ್ಲರೂ ಖಾತೆ ತೆರೆಯುವಾಗ ಮನೆಗೆ ಹತ್ತಿರದಲ್ಲಿರುವ ಉತ್ತಮ ಸರ್ವಿಸ್ ಕೊಡ್ತಾರೆ ಅನ್ನೋ ಕಾರಣಕ್ಕಾಗಿ ಯಾವುದೇ ಬ್ಯಾಂಕ್ಗೆ ಹೋಗಿ ಖಾತೆ ತೆರೀತಾರೆ. ಹತ್ತಿರ ಅಲ್ವಾ, ಮನೆಯಿಂದ ಓಡಾಡೋಕೆ ಸುಲಭ ಆಗುತ್ತೆ. ಆದರೆ ಅದೇ ದೊಡ್ಡ ತಪ್ಪು. ಯಾಕಂದರೆ ಖಾತೆ ತೆರೆಯುವಾಗ ಬ್ಯಾಂಕ್ ಯಾವುದು, ಅದರ ಇತಿಹಾಸ ಹೇಗಿದೆ, ಬ್ಯಾಲೆನ್ಸ್ ಶೀಟ್ ಹೇಗಿದೆ ಅನ್ನೋದನ್ನು ತಿಳ್ಕೋಬೇಕು. ನಂತರವಷ್ಟೇ ಖಾತೆ ತೆರೆಯೋಕ್ಕೆ ಮುಂದಾಗಬೇಕು. ಸರ್ಕಾರಿ ಮತ್ತು ಪ್ರೈವೇಟ್ ಬ್ಯಾಂಕ್ಗಳ ಪೈಕಿ ಸರ್ಕಾರಿ ಬ್ಯಾಂಕ್ಗಳು ಸೇಫ್ ಅಂತ ಹೇಳಬಹುದು. ಯಾಕಂದರೆ ಖಾಸಗಿ ಬ್ಯಾಂಕ್ಗಳು ದಿವಾಳಿಯಾದರೆ ಅದನ್ನು ಸರಿಪಡಿಸಲು ಅವುಗಳ ಬಳಿ ಲಭ್ಯ ಇರುವ ಸವಲತ್ತುಗಳು ಸೀಮಿತವಾಗಿರುತ್ತೆ. ಅದೇ ಸರ್ಕಾರಿ ಬ್ಯಾಂಕ್ಗಳು ಹಾಗಲ್ಲ. ಸರ್ಕಾರಿ ಬ್ಯಾಂಕ್ಗಳು ದಿವಾಳಿಯಾದರೆ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರುತ್ತೆ. ಹೀಗಾಗಿ ಸರ್ಕಾರಿ ಬ್ಯಾಂಕ್ಗಳು ದಿವಾಳಿ ಅಂಚಿಗೆ ಬಂದರೆ ಅದನ್ನು ಸರಿಪಡಿಸಲು ಸರ್ಕಾರ ಎಲ್ಲ ರೀತಿಯಲ್ಲೂ ಪ್ರಯತ್ನ ಪಡುತ್ತೆ. ಅಲ್ಲದೆ ಬ್ಯಾಂಕನ್ನು ದಿವಾಳಿಯಿಂದ ಮೇಲೆತ್ತಲು ಸರ್ಕಾರದ ಬಳಿ ಹಲವು ದಾರಿ ಕೂಡ ಇರುತ್ತೆ. ಹೀಗಾಗಿ ಸರ್ಕಾರಿ ಬ್ಯಾಂಕ್ಗಳು ಹೆಚ್ಚು ಸೇಫ್. ಬೇರೆ ಬೇರೆ ಖಾತೆ, ಬೇರೆ ಬೇರೆ ಬ್ಯಾಂಕ್. ಇರೋ ದುಡ್ಡನ್ನೆಲ್ಲ ಒಂದೇ ಖಾತೆಗೆ ಹಾಕಬೇಕು ಅಂತ ರೂಲ್ಸ್ ಏನೂ ಇಲ್ಲ. ಕುಟುಂಬದವರ ಹೆಸರಲ್ಲೂ ಖಾತೆ ಮಾಡಿಸಿ ಬೇರೆ ಬೇರೆ ಖಾತೆಯಲ್ಲಿ ದುಡ್ಡು ಹಾಕಬಹುದು. ಈಗ 20 ಲಕ್ಷ ಇದ್ದರೆ ಕುಟುಂಬದ 4ರ ಹೆಸರಲ್ಲಿ ಖಾತೆ ಮಾಡಿಸಿ ಅಥವಾ ನಿಮ್ಮದೇ ಹೆಸರಲ್ಲಿ ಬೇರೆ ಬೇರೆ ಅಕೌಂಟ್ಗಳಲ್ಲಿ ಖಾತೆ ಮಾಡಿಸಿ ಎಲ್ಲದರಲ್ಲೂ ಡಿವೈಡ್ ಮಾಡಿ ಹಾಕಬೇಕು. ಆಗ ದಿವಾಳಿ ಆದರೂ ನಿಮ್ಮ ದುಡ್ಡು ಬಂದೇ ಬರುತ್ತೆ ಅನ್ನುವಂಥ ಗ್ಯಾರಂಟಿ ಇರುತ್ತೆ. ಜೊತೆಗೆ ದಿವಾಳಿ ಆದಾಗ ತಿಂಗಳಿಗಿಷ್ಟೇ ತೆಗಿಬೇಕು ಅಂತೆಲ್ಲ ರೂಲ್ಸ್ ಮಾಡ್ತಾರಲ್ಲ, ಅದರಿಂದ ಕೂಡ ಬಚಾವಾಗಬಹುದು. ಬೇರೆ ಬೇರೆ ಬ್ಯಾಂಕಲ್ಲಿ ಅಕೌಂಟ್ ಇದ್ದರೆ ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಹೆಸರಲ್ಲಿ ಡಿವೈಡ್ ಮಾಡಿ ಹಾಕಿದರೆ ಎಲ್ರಿಗೂ ಇಂತಿಷ್ಟು ಲಿಮಿಟ್ ಅಂತ ಬರುತ್ತೆ. ಆವಾಗ ತೀರಾ ಆರ್ಥಿಕ ಸಂಕಷ್ಟ ಆಗೋದಿಲ್ಲ. ಜೊತೆಗೆ ಹಲವಾರು ಬ್ಯಾಂಕ್ಗಳು ಒಂದೇ ಸಲಕ್ಕೆ ದಿವಾಳಿಯಾಗೋದು ಸಾಧ್ಯವೇ ಇಲ್ಲದ ಮಾತು. 99.999% ಬ್ಯಾಂಕ್ ಪರಿಸ್ಥಿತಿ ಬಗ್ಗೆ ತಿಳಿಯಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ಬ್ಯಾಂಕ್ ಖಾತೆ ತೆರೆಯುವಾಗ ಬ್ಯಾಂಕ್ನ ಪ್ರಸ್ತುತ ಪರಿಸ್ಥಿತಿ ಹೇಗಿದೆ ಅಂತ ನೋಡ್ಕೋಬೇಕು. ಬ್ಯಾಂಕ್ ಬ್ಯಾಲೆನ್ಸ್ ಶೀಟ್ ನೋಡಿ ಇದನ್ನು ತಿಳ್ಕೋಬಹುದು. ಆದರೆ ಸಾಮಾನ್ಯ ಜನರಿಗೆ ಬ್ಯಾಂಕ್ ಬ್ಯಾಲೆನ್ಸ್ ಶೀಟ್ ಅರ್ಥ ಆಗೋದಿಲ್ಲ. ಇಂತಹ ಸಮಯದಲ್ಲಿ ನೀವು ಬ್ಯಾಲೆನ್ಸ್ ಶೀಟ್ ಬಗ್ಗೆ ಜ್ಞಾನ ಇರುವವರಿಂದ ಸಲಹೆ ಪಡೆಯಬೇಕು. ಇದರಿಂದ ಬ್ಯಾಂಕ್ನ ಹೊಣೆಗಾರಿಕೆ ಏನೇನಿದೆ, ಬ್ಯಾಂಕ್ನ ದುಡ್ಡು ಎಲ್ಲೆಲ್ಲಿ ಸಿಲುಕಿದೆ, ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಎಷ್ಟಿದೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಹೀಗೆ ತಿಳಿದುಕೊಂಡು ಖಾತೆ ತೆರೆದು ದುಡ್ಡು ಜಮೆ ಮಾಡೋದು ಒಳ್ಳೆಯದು. ಅಷ್ಟೇ ಅಲ್ಲ, ನಂತರವೂ ಆಗಾಗ ಬ್ಯಾಂಕ್ನ ಮೌಲ್ಯಮಾಪನ ಮಾಡ್ತಾ ಬ್ಯಾಂಕ್ಗೆ ಸಂಬಂಧಪಟ್ಟ ಪ್ರತಿಯೊಂದು ವಿಚಾರಗಳ ಬಗ್ಗೆ ಗಮನ ಇಡ್ತಾ ಇರುವುದು ತುಂಬ ಮುಖ್ಯ. ಹೆಸರು ಪಕ್ಕದಲ್ಲಿ ಬ್ಯಾಂಕ್ ಅಂತ ಬಂದ ತಕ್ಷಣ ಓಕೆ ಬ್ಯಾಂಕ್ ಅಂದ್ರೆ ಫುಲ್ ಸೇಫ್ ಅಂತ ನಂಬಿ ಬಿಡೋದು ಮೂರ್ಖತನವಾಗುತ್ತೆ. ಬ್ಯಾಂಕ್ ಕೆಲಸ ಮಾಡೋದು ಹೇಗೆ? ಬ್ಯಾಂಕ್ನ ಸೇವಿಂಗ್ಸ್ ಅಥವಾ ಫಿಕ್ಸ್ಡ್ ಡೆಪಾಸಿಟ್ ಖಾತೆಗೆ ದುಡ್ಡು ಕಟ್ಟುವಾಗ ನಾವು ನಮ್ಮ ದುಡ್ಡನ್ನು ಸುರಕ್ಷಿತವಾಗಿ ಇಡ್ತಾ ಇದ್ದೀವಿ ಅಂತ ಭಾವಿಸ್ತೀವಿ. ಆದರೆ ವಾಸ್ತವದಲ್ಲಿ ಹಾಗೆ ಇರೋದಿಲ್ಲ. ನೀವು ಬ್ಯಾಂಕ್ಗೆ ದುಡ್ಡನ್ನು ಸಾಲವಾಗಿ ಕೊಡ್ತೀರಿ. ಈ ಮೂಲಕ ನಿಮ್ಮ ದುಡ್ಡನ್ನು ಖರ್ಚು ಮಾಡೋಕ್ಕೆ ಬ್ಯಾಂಕ್ಗೆ ಅನುಮತಿಯನ್ನು ಕೊಡ್ತೀರಿ. ಬ್ಯಾಂಕ್ ನಿಮ್ಮ ದುಡ್ಡನ್ನು ಮಾರ್ಕೆಟ್ನಲ್ಲಿ ಖರ್ಚು ಮಾಡಿ ಅದಕ್ಕೆ ನಿಮಗೆ ಬಡ್ಡಿಯನ್ನು ಕೂಡ ಕೊಡುತ್ತೆ. ಆದರೆ ಮಾರ್ಕೆಟ್ನಲ್ಲಿ ದುಡ್ಡು ಹಾಕಿ ಅದನ್ನು ವಾಪಸ್ ತೆಗೆಯೋಕ್ಕೆ ಸಾಧ್ಯ ಆಗದೇ ಇದ್ದಾಗ ಸಮಸ್ಯೆಗಳು ಶುರುವಾಗುತ್ತೆ. ಅವರು ಸಾಲ ಕೊಟ್ಟಿರ್ತಾರಲ್ಲ, ಅವರು ವಾಪಸ್ ಕೊಡ್ತಿದ್ದಾಗ. ಹೀಗಾಗಿ ಬ್ಯಾಂಕ್ಗಳ ಬ್ಯಾಲೆನ್ಸ್ ಶೀಟ್ ನೋಡಿ ಅವುಗಳ ವಾಪಸ್ ಬರದೆ ಉಳಿದುಕೊಂಡಿರುವ ದುಡ್ಡು ಎಷ್ಟು, NPA ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಎಷ್ಟಿದೆ ಅನ್ನೋದನ್ನು ಚೆಕ್ ಮಾಡ್ತಾ ಇರಬೇಕು. ದೊಡ್ಡ ದೊಡ್ಡ ಬಿಸ್ನೆಸ್ ನಡೆಸೋರು ಅಥವಾ ದೊಡ್ಡ ಅಮೌಂಟನ್ನು ಬ್ಯಾಂಕ್ನಲ್ಲಿ ಇಡೋರು ಈ ಕೆಲಸವನ್ನು ಮಾಡಲೇಬೇಕು. ರಿಸರ್ವ್ ಬ್ಯಾಂಕ್ ಕೂಡ ಪ್ರತಿ ವರ್ಷ ಬ್ಯಾಂಕ್ಗಳ ಬ್ಯಾಲೆನ್ಸ್ ಶೀಟ್ ಚೆಕ್ ಮಾಡಿ ಏನಾದರೂ ತೊಂದರೆ ಇದೆಯಾ ಅಂತ ಚೆಕ್ ಮಾಡುತ್ತೆ. ಒಂದು ವೇಳೆ ತೊಂದರೆ ಕಂಡು ಬಂದರೆ ನಿಗಾ ಇಡುತ್ತೆ. ನಂತರವೂ ಸಮಸ್ಯೆ ಬಗೆಹರಿಯದಿದ್ದರೆ ಕೆಲ ಸಮಯದವರೆಗೆ ತನ್ನ ಕಂಟ್ರೋಲ್ಗೆ ತೆಗೆದುಕೊಳ್ಳುತ್ತೆ. ಕೆಲವೊಂದು ಬ್ಯಾಂಕ್ಗಳನ್ನು ಸ್ಟ್ರೆಸ್ ಬ್ಯಾಂಕ್ ಅಂದರೆ ಒತ್ತಡದಲ್ಲಿರುವ ಬ್ಯಾಂಕ್ಗಳ ಲಿಸ್ಟ್ನಲ್ಲಿ ಇಡಲಾಗುತ್ತೆ. ನೀವು ಇಂಟರ್ನೆಟ್ನಲ್ಲೂ ಕೂಡ ಈ ಬ್ಯಾಂಕ್ಗಳ ಬಗ್ಗೆ ನೋಡಬಹುದು. ಒಂದು ವೇಳೆ ನಿಮ್ಮ ಬ್ಯಾಂಕ್ ಈ ಲಿಸ್ಟ್ನಲ್ಲಿ ಇದ್ದರೆ ಈಗಲೇ ದುಡ್ಡನ್ನು ತೆಗೆದು ಬೇರೆ ಬ್ಯಾಂಕ್ನಲ್ಲಿ ಅಕೌಂಟ್ ಮಾಡೋದು ಒಳ್ಳೆಯದು. ಜಾಸ್ತಿ ಬಡ್ಡಿ ಕೊಡುವವರ ಬಗ್ಗೆ ಇರಲಿ ಎಚ್ಚರ. ಸಾಮಾನ್ಯವಾಗಿ ಸರ್ಕಾರಿ ಬ್ಯಾಂಕ್ಗಳು ಜಾಸ್ತಿ ಬಡ್ಡಿ ಕೊಡಲ್ಲ, ಆದರೆ ಕೆಲವೊಂದು ಖಾಸಗಿ ಬ್ಯಾಂಕ್ಗಳು ಉತ್ತಮ ಸರ್ವಿಸ್ ಜೊತೆಗೆ ಹೆಚ್ಚು ಬಡ್ಡಿಯನ್ನು ಕೊಡ್ತವೆ. ಆದರೆ ಅದಕ್ಕಿಂತಲೂ ಹೆಚ್ಚಿನ ಬಡ್ಡಿ ದರ ಕೊಡ್ತೀವಿ ಅಂತ ಹೇಳಿಕೊಂಡು ಬರುವ ಬ್ಯಾಂಕ್ಗಳ ಬಗ್ಗೆ ಸ್ವಲ್ಪ ಎಚ್ಚರ ಇರಬೇಕು. ಈಗ ಹೆಚ್ಚಿನ ಬ್ಯಾಂಕ್ಗಳು ಫಿಕ್ಸ್ಡ್ ಡೆಪಾಸಿಟ್ ಮೇಲೆ 5% - 5.5% ಬಡ್ಡಿ ದರವನ್ನು ಕೊಡ್ತವೆ. ಆದರೆ ಕೆಲವೊಂದು ಸಣ್ಣ ಸಣ್ಣ ಬ್ಯಾಂಕ್ಗಳು ಶೇಕಡ 7% ಬಡ್ಡಿ ದರವನ್ನು ಕೊಡ್ತವೆ. ಹೀಗಾಗಿ ಬಡ್ಡಿಯ ಜೊತೆಗೆ ನಿಮ್ಮ ಮೂಲಧನವು ಸುರಕ್ಷಿತವಾಗಿರುವ ರೀತಿಯಲ್ಲಿ ನೋಡಿಕೊಂಡು ಹೂಡಿಕೆ ಮಾಡಬೇಕು. ಫ್ರೆಂಡ್ಸ್, ಇದು ಬ್ಯಾಂಕ್ಗಳಲ್ಲಿ ಯಾವ ರೀತಿಯ ಬ್ಯಾಂಕ್ ಸೇಫ್, ಬ್ಯಾಂಕ್ಗಳು ಕೆಲಸ ಮಾಡೋದು ಹೇಗೆ, ಖಾತೆ ತೆರೆಯುವಾಗ ವಹಿಸಬೇಕಾದ ಮುನ್ನೆಚ್ಚರಿಕೆ ಏನು, ಜಮೆ ಮಾಡುವಾಗ ದುಡ್ಡನ್ನು ಹಾಕುವಾಗ ಏನೆಲ್ಲ ವಿಚಾರಗಳ ಬಗ್ಗೆ ತಿಳ್ಕೊಂಡಿರಬೇಕು ಅನ್ನೋದನ್ನು ನಿಮಗೆ ತಿಳಿಸಿಕೊಡೋ ಪ್ರಯತ್ನ. ಒಂದೊಂದೇ ಬ್ಯಾಂಕ್ಗಳು ಪಲ್ಟಿ ಹೊಡೆಯುತ್ತಿರುವ ಈ ಸಂದರ್ಭದಲ್ಲಿ ಈ ಮಾಹಿತಿ ಅತ್ಯಂತ ಅಮೂಲ್ಯ. ನೀವು ತಿಳಿದುಕೊಳ್ಳಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ತಿಳಿಸಿ. ಹಾಗೆ ನಮ್ಮ ಈ ಪ್ರಯತ್ನ ಇಷ್ಟವಾಗಿದ್ದರೆ mustmaga.comನ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ತೆ ಸ್ನೇಹಿತರೆ. ವೃತ್ತಿಪರ ಪತ್ರಕರ್ತರ ತಂಡವೊಂದು ಅತಿ ದೊಡ್ಡ ರಿಸ್ಕ್ ತೆಗೆದುಕೊಂಡು ಪತ್ರಿಕೋದ್ಯಮದ ಹೊಸ ಪ್ರಯೋಗಕ್ಕೆ ಕೈ ಹಾಕಿದೆ. ಆ ಪ್ರಯೋಗವೇ mustmaga.com. ನಮ್ಮ ಪತ್ರಿಕೋದ್ಯಮಕ್ಕೆ ರಾಜಕಾರಣ ಹಾಗೂ ಐಡಿಯಾಲಜಿಗಳ ಸೋಂಕಿಲ್ಲ, ದೊಡ್ಡ ಉದ್ಯಮದ ಬೆಂಬಲವೂ ಇಲ್ಲ. ನಮ್ಮ ನಿಷ್ಪಕ್ಷಪಾತ ಪತ್ರಿಕೋದ್ಯಮವನ್ನ ಕನ್ನಡಿಗರಾದ ನೀವು ಮೆಚ್ಚಿದ್ದೀರಿ. ನಮ್ಮ ಈ ಕಾರ್ಯ ಹೀಗೆ ಮುಂದುವರಿಯಲು, ಮತ್ತಷ್ಟು ಉತ್ತಮಗೊಳ್ಳಲು ನಿಮ್ಮ ಬೆಂಬಲ ಬೇಕು. ನೀವು ಜಾಯಿನ್ ಆಪ್ಷನ್ ಮೂಲಕ ₹59 ಆರಂಭವಾಗಿ ನಿಮಗೆ ಸಾಧ್ಯವಾದಷ್ಟು ನೆರವು ನೀಡಬಹುದು. ಚಾನಲ್ ಹೋಮ್ ಪೇಜ್ನಲ್ಲಿ, ಪ್ರತಿ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ಹಾಗೂ ಟಾಪ್ ಕಾಮೆಂಟ್ನಲ್ಲಿ ಜಾಯಿನ್ ಆಪ್ಷನ್ ಲಿಂಕ್ ಲಭ್ಯವಿದೆ. ಯಾರಿಗೆ ಸಾಧ್ಯವೋ ಅವರು ಮಾಡಬಹುದು. ಸಾಧ್ಯವಾಗದಿದ್ದವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪತ್ರಿಕೋದ್ಯಮದ ಈ ಹೊಸ ಪ್ರಯೋಗದ ಬಗ್ಗೆ ಎಲ್ಲರಿಗೂ ತಿಳಿಸಿ. ಇದು ಕೂಡ ನೀವು ನಮಗೆ ನೀಡೋ ದೊಡ್ಡ ಬೆಂಬಲವೆಂದೇ ನಾವು ನಂಬಿದ್ದೇವೆ. ಧನ್ಯವಾದಗಳು. ಇಂತಿ ನಿಮ್ಮ ಪ್ರೀತಿಯ mustmaga.com ನಿಷ್ಪಕ್ಷಪಾತ ಮಾಹಿತಿಗಾಗಿ.